ಹುದ್ದೆ ಇದೀಗ ಸಿಎಂ ಡಿಸಿಎಂ ಬಣಗಳ ನಡುವಿನ ಫೈಟ್. ಮೂರು ಡಿಸಿಎಂ ಹುದ್ದೆ ಸೃಷ್ಟಿ ಫೈಟ್ ಮಧ್ಯೆ ಸಿಎಂ ಪಟ್ಟಕ್ಕಾಗಿ ಸಾಕಷ್ಟು ಜನರು ರೇಸ್ ನಲ್ಲಿ ಇದ್ದಾರೆ. ಒಂದು ಕಡೆ ಮೂರು ಡಿಸಿಎಂ ಹುದ್ದೆಯನ್ನ ಸೃಷ್ಟಿ ಮಾಡ್ಲಿ ಅಂತ ಕೆಲವರು ಮಾತಾಡ್ತಾ ಇದ್ರೆ, ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನೋದ್ರ ಬಗ್ಗೆ ಕೆಲವರು ಮಾತಾಡ್ತಾ ಇದ್ರೆ, ಡಿಕೆಶಿ ಮುಖ್ಯಮಂತ್ರಿ ಆಗ್ಲಿ ಅಂತ ಆಪ್ತರು ಬ್ಯಾಟಿಂಗ್ ಮಾಡ್ತಿದ್ದಾರೆ. ಡಿಸಿಎಂ ಹುದ್ದೆಗಳನ್ನ ಸೃಷ್ಟಿ ಮಾಡುವುದಾದ್ರೆ ಮಾಡ್ಲಿ ಅಂತ ಹೇಳ್ತಾ ಇದ್ದಾರೆ ಇನ್ನು ಕೆಲವರು. ಡಿಕೆಶಿ ಸಿಎಂ ಮಾಡಿ ಡಜನ್ ಡಿಸಿಎಂ ಹುದ್ದೆ ಮಾಡ್ಲಿ, ಚನ್ನಗಿರಿ ಶಾಸಕ ಬಸವರಾಜ ಶಿವಗಂಗಾ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ಡಿಕೆಶಿ ಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಚುನಾವಣೆಯಲ್ಲಿ 1-9 ಸ್ಥಾನ, ಹಾಗಾಗಿ ಡಿಕೆಶಿ ಕುಮಾರ್ ಅವರನ್ನೇ ಸಿಎಂ ಮಾಡಲಿ, ಆಗ್ಬೇಕಾದ್ರೆ ಡಿಸಿಎಂ ಹುದ್ದೆ ಡಜನ್ ಸೃಷ್ಟಿ ಮಾಡಲಿ, ಚನ್ನಗಿರಿ ಶಾಸಕ ಬಸವರಾಜ ಶಿವಗಂಗಾ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ಅದೇ ತಿರುಗ ವಾಪಸ್ ಅದನ್ನೇ ಮಾತಾಡೋದ್ರಿಂದ ಅರ್ಥ ಇಲ್ಲ. ನನ್ನ ಹಿರಿಯ ಸಚಿವರುಗಳು ಮಾತಾಡಿದ್ದಾರೆ, ಅದು ಈಗ ಅರ್ಥ ಇಲ್ಲ. ನಮ್ಮ ಅದನ್ನ ಬಗ್ಗೆ ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಅದ್ರ ಮೇಲೆ ಅವ್ರಿಗೆ ಆಗ್ಲೇಬೇಕು ಅಂತ ಅವ್ರ ಆಸೆ ಏನಾರು ಇತ್ತು ಅಂದ್ರೆ ಮಾಡ್ಲಿ, ನಮ್ದೇನು ವಿರೋಧ ಇಲ್ಲ. ನಮ್ಮ ಡಿ ಕೆ ಶಿವಕುಮಾರ ಸಾಹೇಬ್ರನ್ನ ಮುಖ್ಯಮಂತ್ರಿ ಮಾಡಿ ಒಂದು ಡಜನ್ ಉಪ ಮುಖ್ಯಮಂತ್ರಿ ಮಾಡ್ಕೊಳ್ಳಿ, ನಮ್ದೇನು ವಿರೋಧ ಇಲ್ಲ. ಖಾಲಿ ಇರಲಿಲ್ಲ, ನೀವು ಡಿ ಸಿ ಎಂ ಹುದ್ದೆ ಯಾವ ಖಾಲಿ ಇಲ್ಲಲ್ಲ, ಕೊಟ್ಟಿದೀವಲ್ಲ ಒಂದು. ಅದೇ ತಿರುಗ ವಾಪಸ್ ಅದನ್ನೇ ಮಾತಾಡೋದ್ರಿಂದ ಅರ್ಥ ಇಲ್ಲ. ನನ್ನ ಹಿರಿಯ ಸಚಿವರುಗಳು ಮಾತಾಡಿದ್ದಾರೆ, ಅದು ಈಗ ಅರ್ಥ ಇಲ್ಲ. ನಮ್ಮ ಅದನ್ನ ಬಗ್ಗೆ ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಅದ್ರ ಮೇಲೆ ಅವ್ರಿಗೆ ಆಗ್ಲೇಬೇಕು ಅಂತ ಅವ್ರ ಆಸೆ ಏನಾರು ಇತ್ತು ಅಂದ್ರೆ ಮಾಡ್ಲಿ, ನಮ್ದೇನು ವಿರೋಧ ಇಲ್ಲ. ನಮ್ಮ ಡಿ ಕೆ ಶಿವಕುಮಾರ ಸಾಹೇಬ್ರನ್ನ ಮುಖ್ಯಮಂತ್ರಿ ಮಾಡಿ ಒಂದು ಡಜನ್ ಉಪ ಮುಖ್ಯಮಂತ್ರಿ ಮಾಡ್ಕೊಳ್ಳಿ, ನಮ್ದೇನು ವಿರೋಧ ಇಲ್ಲ. ಓಕೆ, ಈ ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು. ಹನುಮಂತು, ಈಗ ಚುನಾವಣೆ ಮುಂಚೆನೂ ಇದೇ ರೀತಿಯಾಗಿ ಮಾತಾಡ್ತಾ ಇದ್ರು, ಚುನಾವಣೆ ಬಂದಂತ ಸಂದರ್ಭದಲ್ಲಿ ಎಲ್ಲರೂ ಸೈಲೆಂಟ್ ಆಗಿದ್ರು, ಈಗ ಮತ್ತೊಮ್ಮೆ ಅದೇ ರೀತಿಯಾದಂತ ಚರ್ಚೆಗಳು ನಡೀತಾ ಇದೆ ಪಕ್ಷದಲ್ಲಿ. ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ಲಿ ಅಂತ ಕೆಲವರು ಅವ್ರ ಪರವಾಗಿ ಬ್ಯಾಟ್ ಬೀಸ್ತಿದ್ರೆ, ಇನ್ ಕೆಲವರು ಸಿಎಂ ಇರಲಿ ಅಂತ ಹೇಳ್ತಿದ್ದಾರೆ. ಆಮೇಲೆ ಕೊನೆಯಲ್ಲಿ ಇದನ್ನೇ ಹೇಳ್ತಾರೆ, ಹೈಕಮಾಂಡ್ ಡಿಸೈಡ್ ಮಾಡುತ್ತೆ ನೋಡೋಣ ಅಂತ. ಹೈಕಮಾಂಡ್ ಡಿಸೈಡ್ ಮಾಡಂಗಿದ್ರೆ ಇವರೆಲ್ಲ ಯಾಕೆ ಈ ರೀತಿಯಾಗಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಬಹಿರಂಗವಾಗಿ ಅಂತ? ದಿವ್ಯಾ, ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಬಣ ಬಡಿದಾಟ ಬೂದಿ ಮುಚ್ಚಿದ ಕೆಂಡದಂತೆ ಇತ್ತು. ಅದು ಈಗ ಮತ್ತೆ ಸಮುದಾಯವಾರು ಡಿ ಸಿ ಎಂ ಹುದ್ದೆ ಸೃಷ್ಟಿ ಮಾಡಬೇಕು ಅನ್ನೋಂತಹ ಕೂಗನ್ನ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಸಚಿವರು ಯಾವಾಗ ಎತ್ತಿದ್ರು, ಈಗ ಆ ಬಣ ಬಡಿದಾಟ ಮತ್ತೆ ಜೋರಾಗಿ ತೀವ್ರತೆಯನ್ನ ಪಡಿತಾ ಇದೆ. ಪ್ರಮುಖವಾಗಿ ಸಮುದಾಯವಾರು ಡಿ ಸಿ ಎಂ ಹುದ್ದೆಯನ್ನ ಸೃಷ್ಟಿ ಮಾಡೋದ್ರ ಮೂಲಕ ನಮ್ಮ ಸಮುದಾಯಕ್ಕೂ ಕೂಡ ಡಿ ಸಿ ಎಂ ಹುದ್ದೆಯನ್ನು ಕೊಡಬೇಕು ಅನ್ನೋಂತಹ ಬೇಡಿಕೆಯನ್ನ ಆಪ್ತ ಸಿಎಂ ಆಪ್ತ ಸಚಿವರಾದಂತಹ ಜಮೀರ್ ಅಹಮದ್ ಆಗಿರ್ಬೋದು, ಕೆ ಎನ್ ರಾಜಣ್ಣ ಅವರ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಆಗಿರು, ಈ ಬೇಡಿಕೆಯನ್ನ ಇಟ್ಟಿದ್ರು. ಆ ಮೂಲಕ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಜೊತೆ ಜೊತೆಗೆ ನಮಗೂ ಕೂಡ ಡಿ ಸಿ ಎಂ ಹುದ್ದೆಯನ್ನ ಕೊಡಬೇಕು. ಯಾಕೆಂತಂದು ಹೇಳಿದ್ರೆ ರಾಜ್ಯ ಕಾಂಗ್ರೆಸ್ ನಲ್ಲಿ ಒಬ್ಬರಿಗೆ ಒಂದು ಹುದ್ದೆಯ ನಿಯಮವನ್ನ ಪಾಲನೆ ಮಾಡಬೇಕು, ಆ ಒಂದು ನಿಯಮ ಜಾರಿ ಮಾಡಬೇಕು ಅನ್ನೋಂತ ಒತ್ತಾಯವನ್ನ ಪರೋಕ್ಷವಾಗಿ ಹಾಕಿದ್ರು. ಇದೀಗ ಯಾವಾಗ ಡಿ ಸಿ ಎಂ ಹುದ್ದೆಯನ್ನ ಸೃಷ್ಟಿ ಮಾಡಬೇಕು ಅನ್ನೋಂಥದ್ದು ಕೂಗು ಎದ್ದಿತ್ತು, ಅವಾಗಿಂದ ಡಿ ಸಿ ಎಂ ಡಿ ಕೆ ಶಿವಕುಮಾರದಲ್ಲಿ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಶಾಸಕರು ನಾಯಕರು ಎಲ್ಲರೂ ಕೂಡ ಇದೀಗ ಡಿ ಸಿ ಎಂ ಹುದ್ದೆಯನ್ನ ಹೆಚ್ಚುವರಿಯಾಗಿ ಡಿ ಸಿ ಎಂ ಹುದ್ದೆಯನ್ನ ಮಾಡೋದಂತಾದ್ರೆ ಮಾಡ್ಲಿ, ಅದರಿಂದ ಪಕ್ಷಕ್ಕೆ ಅನುಕೂಲ ಅಂತ ಆಗೋದಾದ್ರೆ ಮಾಡ್ಲಿ. ಆದ್ರೆ ಮಾಡುವಂತ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವ್ರನ್ನ ಸಿಎಂ ಆಗಿ ಮಾಡಿದ ನಂತರದಲ್ಲಿ ಒಂದು ಡಜನ್ ಯಾಕೋ ಅದಕ್ಕಿಂತ ಹೆಚ್ಚು ಡಿ ಸಿ ಎಂ ಹುದ್ದೆಗಳನ್ನ ಸೃಷ್ಟಿ ಮಾಡ್ಲಿ ಅನ್ನುವಂತ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಯಾರೆಲ್ಲ ಡಿ ಸಿ ಎಂ ಹುದ್ದೆಯ ಕೂಗನ್ನ ಎತ್ತಿದ್ರು ಅವ್ರಿಗೆಲ್ರಿಗೂ ಕೂಡ ತಿರುಗೇಟು ಕೊಡುವಂತ ಕೆಲಸಕ್ಕೆ ಮುಂದಾಗಿರುವಂತದ್ದು. ದಿವ್ಯಾ, ಓಕೆ ಹನುಮಂತ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.